ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ರಕ್ಷಾ ಪೂರ್ಣಿ. ಇವತ್ತಿನ ವೀಡಿಯೋನಲ್ಲಿ ನಾನು ಸ್ಟೋನ್ ಆರ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ನಿಮಗೆ. ಸ್ಟೋನ್ ಆರ್ಟ್ ಮಾಡೋಕ್ಕೆ ಮೂರು ಥಿಂಗ್ಸ್ ಬೇಕು. ಫಸ್ಟ್ ಒನ್ ಸ್ಟೋನ್, ಸೆಕೆಂಡ್ ಆಕ್ರಿಲಿಕ್ ಪೇಂಟ್ಸ್ ಆ್ಯಂಡ್ ಪೇಂಟ್ ಬ್ರಷಸ್. ಆಕ್ರಿಲಿಕ್ ಪೇಂಟ್ಸ್ ನಾನು ನಾಲ್ಕು ಕಲರ್ದು ತಗೊಳ್ತಿದ್ದೇನೆ: ವೈಟ್, ಬ್ಲ್ಯಾಕ್, ರೆಡ್ ಆ್ಯಂಡ್ ಪಿಂಕ್. ನಾಲ್ಕೇ ಕಲರ್ ಯೂಸ್ ಮಾಡಿ ನಾವು ಈ ಆರ್ಟ್ ಮಾಡ್ತಾ ಇದ್ದೇವೆ. ಯಾವುದೇ ಸ್ಟೋನ್ ಆರ್ಟ್ ಮಾಡೋದಿದ್ರು ಅದಕ್ಕೊಂದು ಬೇಸ್ ಕಲರ್ ಅಪ್ಲೈ ಮಾಡಬೇಕು. ಇಲ್ಲಿ ನಾನು ವೈಟ್ ಕಲರನ್ನು ಯೂಸ್ ಮಾಡ್ತಿದ್ದೇನೆ. ದಿಸ್ ಈಸ್ ಫಸ್ಟ್ ಲೇಯರ್ ಆಫ್ ಬೇಸ್. ಅದಾದಮೇಲೆ, ಅದು ಡ್ರೈ ಆದಮೇಲೆ ಸೆಕೆಂಡ್ ಬೇಸ್ ಲೇಯರ್ ಅಪ್ಲೈ ಮಾಡ್ತಾ ಇದ್ದೇನೆ. ಅದಾದ ಕೂಡಲೇ ಕರೆಕ್ಟಾಗಿ ಡ್ರೈ ಆದಮೇಲೆ ಥರ್ಡ್ ಲೇಯರನ್ನು ಕೂಡ ಅಪ್ಲೈ ಮಾಡ್ತಾ ಇದ್ದೇನೆ. ಒಂದು ಲೇಯರ್ ಪ್ರಾಪರಾಗಿ ಡ್ರೈ ಆದಮೇಲೆ ಸೆಕೆಂಡ್ ಥರ್ಡ್ ಲೇಯರನ್ನು ಅಪ್ಲೈ ಮಾಡಬೇಕು. ಈಗ ನಾನು ಕಲರ್ ಮಿಕ್ಸಿಂಗ್ ಮಾಡ್ತಾ ಇದ್ದೇನೆ. ನಮಗೆ ಲೈಟ್ ಪಿಂಕ್ ಕಲರ್ ಬೇಕು. ಅದು ಹೇಗೆ ಮಾಡೋದು ಅಂತ ಹೇಳಿದರೆ, ಪಿಂಕ್ ಕಲರ್ಗೆ ವೈಟ್ ಕಲರನ್ನು ಮಿಕ್ಸ್ ಮಾಡಿದರೆ ಲೈಟ್ ಪಿಂಕ್ ಕಲರ್ ಸಿಗುತ್ತೆ. ನಾನು ಸ್ಟೋನ್ ಮೇಲೆ ಬರ್ಡ್ ಆರ್ಟ್ ಮಾಡ್ತಾ ಇದ್ದೇನೆ. ಫಸ್ಟಿಗೊಂದು ಔಟ್ಲೈನ್ ಹಾಕ್ಕೊಂಡ ಮೇಲೆ ವಿಂಗ್ಸ್ಗೆ ಲೈಟ್ ಪಿಂಕ್ ಕಲರನ್ನು ಅಪ್ಲೈ ಮಾಡ್ತಾ ಇದ್ದೇನೆ. ಹೆಡ್ ಪೀಸನ್ಗೆ ಡಾರ್ಕ್ ಪಿಂಕನ್ನು ಅಪ್ಲೈ ಮಾಡ್ತಾ ಇದ್ದೇನೆ. ಇಲ್ಲಿ ಸ್ವಲ್ಪ ಹೋಲ್ಸ್ ಇರೋದ್ರಿಂದ ಕರೆಕ್ಟಾಗಿ ಪೇಂಟ್ ಕೂರ್ತಿದೆಯಾ ಇಲ್ವಾ ಅಂತ ನೋಡಿಕೊಂಡು ಪೇಂಟ್ ಮಾಡಬೇಕಾಗುತ್ತೆ. ಬರ್ಡ್ನ ಬೀಕ್ಗೆ ರೆಡ್ ಕಲರನ್ನು ಅಪ್ಲೈ ಮಾಡ್ತಾ ಇದ್ದೇನೆ. ಸೊ ಒಂದ್ಸಲ ಇಷ್ಟು ಕಲರ್ ಎಲ್ಲ ಡ್ರೈ ಆದಮೇಲೆ ಬ್ಲ್ಯಾಕ್ ಕಲರನ್ನು ಯೂಸ್ ಮಾಡ್ತಾ ಇದ್ದೇನೆ ಕಣ್ಣುಗಳನ್ನು ಮಾಡಲಿಕ್ಕೆ, ಮತ್ತು ಔಟ್ಲೈನ್ಗೆ ಬ್ಲ್ಯಾಕ್ ಕಲರನ್ನು ಯೂಸ್ ಮಾಡ್ತಾ ಇದ್ದೇನೆ. ಸೊ ವಿಂಗ್ಸ್ಗೆ ಸ್ವಲ್ಪ ಡಿಸೈನ್ಸನ್ನು ಕೊಡ್ತಾ ಇದ್ದೇನೆ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ. ಬ್ಲ್ಯಾಕ್ ಕಲರ್ ಔಟ್ಲೈನ್ಸ್ ಎಲ್ಲ ಆಗಿ ಡ್ರೈ ಆದಮೇಲೆ ವೈಟ್ ಕಲರನ್ನು ಯೂಸ್ ಮಾಡ್ತಾ ಇದ್ದೇನೆ ಉಳಿದ ಪಾರ್ಟ್ಸ್ಗೆ ಕಲರಿಂಗ್ ಮಾಡೋಕ್ಕೆ. ವೈಟ್ ಕಲರನ್ನು ನಾನಿಲ್ಲಿ ಐಸ್ಗೆ ಮತ್ತು ಬೀಕಲ್ಲಿ ಹೈಲೈಟ್ ಕೊಡೋಕ್ಕೆ ಮತ್ತು ರೆಕ್ಕೆಗಳಲ್ಲಿ ಸ್ವಲ್ಪ ಡಿಸೈನ್ಸ್ ಫಾರ್ಮ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. ಫೈನಲಿ ನಮ್ಮ ಬರ್ಡ್ ಸ್ಟೋನ್ ಆರ್ಟ್ ರೆಡಿ ಆಗಿದೆ. ಸೊ ಈ ರೀತಿ ಕಾಣಿಸ್ತಾ ಇದೆ ಆರ್ಟ್ ಆದಮೇಲೆ. ಯಾವ ಥರ ಬೇಕು ಆ ಥರ ನೀವು ಡೆಕೋರೇಟ್ ಮಾಡ್ಬೋದು. ವಾಲ್ ಹ್ಯಾಂಗಿಂಗ್ ಆಗಿ ಯೂಸ್ ಮಾಡ್ಬೋದು ಅಥವಾ ಪೇಪರ್ ವೈಟ್ ಆಗಿ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ನಿಮಗೆ ನನ್ನ ಬರ್ಡ್ ಸ್ಟೋನ್ ಆರ್ಟ್ ಹೇಗೆ ಅನ್ನಿಸ್ತು? ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೇಳಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಒತ್ತಿ. ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.